ಗುಲಾಬಿ, ಸೇವಂತಿಗೆ, ಸುಗಂಧಿ, ಚೆಂಡು ಹೂ ಹೀಗೆ ಬಿಸಿಲು ನಾಡಿನಲ್ಲಿ ಪುಷ್ಪ ಕೃಷಿ ಹೊಸ ಭರವಸೆಯನ್ನ ಮೂಡಿಸಿದೆ. ತೊಗರಿ ನಾಡಿನಲ್ಲೆಲ್ಲ ಈಗ ಪುಷ್ಪ ಕೃಷಿಯದ್ದೇ ಮಾತು ಅನ್ನೋ ಹಾಗಾಗಿದೆ. ಎಲ್ಲಿ ನೋಡಿದ್ರಲ್ಲಿ ತೊಗರಿ ಜಮೀನಿನಲ್ಲಿ ಈಗ ಹೂಗಳದ್ದೇ ಕಾರ್ಬಾರು. ಅಷ್ಟಕ್ಕೂ ಕಲಬುರಗಿ ಅಂದ್ರೆ ತೊಗರಿನಾಡು ಅಂತ ಕರೆಸಿಕೊಳ್ತಿದ್ದ ಊರಲ್ಲಿ ಇದ್ಯಾಕೆ ಈ ಬದಲಾವಣೆ ಅಂತೀರಾ? ಹೇಳ್ತೀವಿ ನೋಡಿ. ಕಲಬುರಗಿ ಅಂದ ತಕ್ಷಣ ತಟ್ಟಂತ ನೆನಪಿಗೆ ಬರೋದು ತೊಗರಿ ಬೆಳೆ. ಈ ಭಾಗದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವುದರಿಂದ ಇದನ್ನ ತೊಗರಿನಾಡು ಎಂದು ಕರೆಯುತ್ತಾರೆ. ಆದರೆ ಈ ಬಾರಿ ಇಲ್ಲಿನ ರೈತರು ಸಾಂಪ್ರದಾಯಿಕ ತೊಗರಿ ಬೆಳೆಗೆ ಗುಡ್ ಬೈ ಹೇಳಿ ಪುಷ್ಪ ಕೃಷಿಯತ್ತ ಹೆಚ್ಚಿನ ಒಲವು ತೋರಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ನೋಡೋದಾದ್ರೆ 2,000 ಹೆಕ್ಟರ್ ಪ್ರದೇಶದಷ್ಟು ಈ ಬಾರಿ ಹೂವಿನ ಕೃಷಿಯನ್ನ ರೈತರು ಮಾಡಿದ್ದಾರೆ. ಪ್ರತಿ ವರ್ಷ ತೊಗರಿ ಬೆಳೆದ ರೈತರು ನೆಟೆ ರೋಗ, ಅತಿವೃಷ್ಟಿ, ಅನಾವೃಷ್ಟಿಯಿಂದ ಬೆಳೆ ಹಾನಿ ಹೀಗೆ 10 ಹಲವು ಸಮಸ್ಯೆಗಳನ್ನು ಎದುರಿಸಿ ಉತ್ತಮ ಇಳುವರಿ ಬಾರದೆ ಸಮಸ್ಯೆ ಎದುರಿಸುತ್ತಿದ್ರು. ಇದರಿಂದ ಬೇಸತ್ತ ರೈತರು ಇದೀಗ ಪುಷ್ಪ ಕೃಷಿಯತ್ತ ಮುಖ ಮಾಡಿದ್ದಾರೆ. ಕಲಬುರಗಿ ಸುತ್ತಮುತ್ತಲಿನ ಮಾಲಗತ್ತಿ, ಭೂಪಾಲ್, ತೆಗೆನೂರ್, ಓಕಳಿ ಗ್ರಾಮದಲ್ಲಿ 1,000 ಎಕರೆ ಪ್ರದೇಶದಷ್ಟು ಹೂವುಗಳನ್ನು ಬೆಳೆಯುವ ಮೂಲಕ ಉತ್ತಮ ಆದಾಯವನ್ನು ಪಡೆಯುತ್ತಿದ್ದಾರೆ. ಒಂದೇ ತಳಿಯ ಹೂವನ್ನ ಬೆಳೆಯದೆ ಗುಲಾಬಿ ಹೂವು, ಚೆಂಡು ಹೂವು, ಸುಗಂಧರಾಜ ಹೀಗೆ ವಿಭಿನ್ನ ಆಗಿರುವ ಹೂವುಗಳನ್ನ ಬೆಳೆದು ಪ್ರತಿನಿತ್ಯವೂ ಮಾರುಕಟ್ಟೆಗೆ ಸಾಗಿಸ್ತಾರೆ. ಇದರಿಂದ ಪ್ರತಿನಿತ್ಯದ ಆದಾಯ ಹೆಚ್ಚಾಗಿದ್ದು ರೈತರಿಗೆ ಆರ್ಥಿಕ ಸದೃಢತೆಗೆ ಕಾರಣವಾಗಿದೆ. ತೊಗರಿ ಬೆಳೆಯು ವಾರ್ಷಿಕ ಬೆಳೆಯಾಗಿದ್ದು ಒಂದು ಬಾರಿ ಮಾತ್ರ ಆದಾಯ ನೀಡಿದ್ರೆ ಇದು ಪ್ರತಿದಿನ ಆದಾಯ ನೀಡುತ್ತಿರೋದು ರೈತರಿಗೆ ಖುಷಿ ಡಬಲ್ ಆಗಿದೆ. ಅಷ್ಟೇ ಅಲ್ಲದೆ ಪುಷ್ಪ ಕೃಷಿಗೆ ಒಂದು ಬಾರಿ ಉಳುಮೆ ಮಾಡಿದ್ರೆ ಸುಮಾರು 5-6 ವರ್ಷಗಳ ಕಾಲ ಇಳುವರಿ ಪಡೆಯಬಹುದಾಗಿದೆ. ಇತ್ತೀಚಿನ 2-3 ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಹೂವಿನ ಬೆಳೆ ಪ್ರದೇಶ ವಿಸ್ತರಣೆ ಆಗುತ್ತಿದ್ದು ಒಂದು ಉತ್ತಮವಾದ ಬೆಳವಣಿಗೆ ಅನ್ನಬಹುದು. ಏಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 1,345 ಹೆಕ್ಟರ್ 2021ನೇ ಒಂದು ಸಾಲಿನ ಒಂದು ಲೆಕ್ಕ ತೆಗೆದುಕೊಂಡಾಗ ಅಷ್ಟೊಂದು ಹೂವಿನ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಇದೆ. ರೈತರು ಪುಷ್ಪ ಕೃಷಿಯತ್ತ ಹೆಚ್ಚಿನ ಒಲವು ತೋರಲು ಕಾರಣವೇನು ಅಂದ್ರೆ ಉತ್ತಮ ಆದಾಯ ಹಾಗೂ ಸರ್ಕಾರದ ಸವಲತ್ತುಗಳು. ಜೊತೆಗೆ ತೊಗರಿಗೆ ಎದುರಾದಂತೆ ಯಾವುದೇ ಹೆಚ್ಚಿನ ಕೀಟಬಾಧೆ, ನೆಟೆ ರೋಗ ಆವರಿಸದು. ಅಷ್ಟೇ ಅಲ್ಲದೆ ಪುಷ್ಪ ಕೃಷಿಗಾಗಿ ತೋಟಗಾರಿಕೆ ಇಲಾಖೆಯು ಸರ್ಕಾರದ ಸೌಲಭ್ಯಗಳನ್ನ ರೈತರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಪ್ರಧಾನ ಮಂತ್ರಿ ಸಿಂಚಾಯಿ ಯೋಜನೆ ಸೇರಿ ಸರ್ಕಾರದ ಯೋಜನೆಗಳಿಂದ ಬರುವ ಲಾಭವನ್ನ ಪಡೆಯಬಹುದಾಗಿದೆ. ಒಟ್ಟಿನಲ್ಲಿ ತೊಗರಿನಾಡು ಕಲಬುರಗಿ ನಿಧಾನವಾಗಿ ಪುಷ್ಪನಾಡಾಗಿ ಬದಲಾಗ್ತಿರೋದು ನಿಜವೇ ಸರಿ.